ಎರಡು ವಿಷಯಗಳ ಕುರಿತಿದ್ದೇನೆ ಎರಡು ಉದ್ದೇಶಗಳು ಮೊದಲನೆಯದು ಹಿಂದೂ ಸಮಾಜದಲ್ಲಿ ಯುವತಿಯರನ್ನು ಒತ್ತಾಯ ಮಾಡಿ ಮುಸ್ಲಿಮಾನ ಯುವಕರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಜಗಜಾಹಿರವಾದಂತ ಸಂಗತಿ ನಾನು ಯಾವುದು ಹೊಸದು ಹೇಳ್ತಾ ಇಲ್ಲ ದಿನನಿತ್ಯ ಇಂತ ಅನೇಕ ಪ್ರಸಂಗಗಳು ನಡೆದಿವೆ ಗದಗದಲ್ಲಿ ನಡೆದಿದೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಹುಬ್ಬಳ್ಳಿಗೆ ಹೋಗಿದ್ದೆ ಹುಬ್ಬಳ್ಳಿಯಲ್ಲಿಯೂ ಆಗಿದೆ ನಾನು ಗೃಹಮಂತ್ರಿ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿದೆ ಈ ಸಂದರ್ಭದಲ್ಲಿ ಈಗ ಹುಬ್ಬಳ್ಳಿಗೆ ಹೋಗಿ ಪೊಲೀಸ್ ಕಮಿಷನರ್ ಜೊತೆ ಮಾತಾಡ್ತಾ ಇದ್ದೇನೆ ಹಿಂದೂ ಸಮಾಜದ ಯುವತಿಯರನ್ನು ಫಸಾಸಿ ಅವರ ಮುಗ್ಧತೆಯನ್ನು ದುರುಪಯೋಗ ಮಾಡಿ ಮುಸ್ಲಿಮಾನ ಯುವಕರು ಅನೇಕ ಕಡೆ ಇದು ಲವ್ ಜಿಹಾದ್ ಅನ್ನತಕ್ಕಂತ ಕೆಲಸ ಮಾಡ್ತಾ ಇರೋದು ಇದು ಜಗತ್ತಿಗೆ ಗೊತ್ತಿದ್ದಂತ ಸಂಗತಿ ದಿನನಿತ್ಯ ಪೇಪರ್ದಲ್ಲಿ ನೋಡ್ತೇವೆ ಮಾಧ್ಯಮದಲ್ಲಿ ನೋಡ್ತೇವೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಇದು ನಿಲ್ಲಬೇಕು ಇದು ನಿಲ್ಲಬೇಕಾದ್ರೆ ಕೇವಲ ಸರ್ಕಾರದಿಂದ ಅಲ್ಲ ನಾನು ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನಾದರೂ ಸಹಿತ ಪಕ್ಷವನ್ನು ಬದಿಗಿಟ್ಟು ಇವತ್ತು ಮಾತಾಡ್ತಾ ಇದ್ದೇನೆ ಮೊದಲ ಸಮಾಜ ಬದುಕಬೇಕು ಹಿಂದೂ ಧರ್ಮ ಬದುಕಬೇಕು ಅಂದಾಗ ರಾಷ್ಟ್ರ ಬದುಕುತ್ತದೆ ರಾಷ್ಟ್ರನೇ ಇಲ್ಲ ಹಿಂದೂ ಧರ್ಮನೇ ಇಲ್ಲ ನಮ್ಮ ಸಂಸ್ಕೃತಿನೇ ಇಲ್ಲ ಅಂತಂದ್ರೆ ಈ ದೇಶವನ್ನು ಮುಂದೆ ಹೋಗತಕ್ಕಂತವರು ಯಾರು ಮುಸ್ಲಿಮಾನರ ಸ್ಪಷ್ಟವಾದಂತ ಅಜೆಂಡಾ ಇದೆ ಹಾಗಾದರೂ ಮಾತ್ರ ಹಿಂದೂ ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸಬೇಕು ವಿಶೇಷವಾಗಿ ಟಾರ್ಗೆಟ್ ಮಾಡಿ ಹಿಂದೂ ಯುವತರಿಗೆ ಟಾರ್ಗೆಟ್ ಮಾಡಿ ಅವರನ್ನು ಒಯ್ದು ಅವರ ಉಪಯೋಗ ಮಾಡಿಕೊಂಡು ಮುಂದೆ ಏನೇನು ಮಾಡ್ತಾ ಇದ್ದಾರೆ ಅನ್ನತಕ್ಕಂತ ಅನೇಕ ರೀತಿಯ ವಾಟ್ಸ್ಆಪ್ ದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದೆ ಇದಕ್ಕೆ ತಡೆ ಹಾಕಬೇಕಾದರೆ ಕೇವಲ ಇದು ಪೊಲೀಸರ ಕರ್ತವ್ಯದಿಂದ ಆಗೋದಿಲ್ಲ ಪೊಲೀಸರು ತಮ್ಮದೇ ಆದಂತ ಹಾದಿಯಲ್ಲಿ ಏನು ಮಾಡಬೇಕೋ ಮಾಡ್ತಾರೆ ಆದರೆ ಸಮಾಜವು ಕೂಡ ಕೈ ಜೋಡಿಸಬೇಕು ಯಾವ ಒಬ್ಬನೇ ಒಬ್ಬ ಮುಸ್ಲಿಮಾನ ಯುವಕ ಹಿಂದೂ ಯುವತಿಯರ ಕಡೆ ಕಣ್ಣು ಎತ್ತಿ ನೋಡಬಾರದು ಆ ರೀತಿ ಹಿಂದೂ ಸಮಾಜವನ್ನು ಇವತ್ತು ಜಾಗೃತ ಮಾಡಬೇಕಾಗಿದೆ ಆ ರೀತಿ ಏನಾದರೂ ಬಲತ್ಕಾರದಿಂದ ಏನಾದರೂ ಮಾಡ್ತಾ ಇದ್ದರೆ ಅವನನ್ನು ಮನೆ ಹಕ್ಕು ಹೊಡಿಬೇಕು ಇನ್ನೊಮ್ಮೆ ಇಂಥ ಧೈರ್ಯ ಮಾಡಬಾರ್ದು ಮುಸಲ್ಮಾನರು ಇದು ನೇರವಾಗಿ ಹೇಳ್ತಾ ಇದ್ದೇನೆ ಕೆಲವರು ಕ್ಷೇಮನ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತಾರೆ ಯಾವ ಅಲ್ಪಸಂಖ್ಯಾತರು ಅಲ್ಲ ಮುಸಲ್ಮಾನರೇ ಅಲ್ಪಸಂಖ್ಯಾತ ಅಂದ್ರೆ ಮತ್ತೆ ಜೈನರು ಬರ್ತಾರೆ ಸಿಖ್ರು ಬರ್ತಾರೆ ಇದು ಸೋಗಲಾಡಿ ರಾಜಕಾರಣಿಗಳು ಬಳಸತಕ್ಕಂತ ಶಬ್ದ ಯಾವುದು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಯಾರಲ್ಲ ಮುಸಲ್ಮಾನರು ಅವರ ಉದ್ದೇಶನೇ ದುರುದ್ದೇಶ ಇದೆ ಈ ದೇಶದಲ್ಲಿ ಗೊಂದಲ ಮಾಡಿ ಹಿಂದೂ ಸಮಾಜದಲ್ಲಿ ಅರಾಜಕತೆ ಮೂಡತಕ್ಕಂತದ್ದು ಅದರ ದುರ್ದೈವ ನಮ್ಮ ಹಿಂದೂ ಸಮಾಜ ಸಹನ ಮಾಡ್ತಾ ಇದೆ ಅವರು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಅವರ ಮುಲ್ಲಾ ಮೌಲಿಗಳು ಕುರಾನವನ್ನು ಓದಿಸಿ ಕುರಾನದಲ್ಲಿ ಹಿಂದೂಗಳನ್ನು ಹೊಡೆಯಿರಿ ಅಂತ ಬರೆದದ್ದದ ಇದು ಓದಿಸ್ತಾರೆ ಇದು ಮುಸ್ಲಿಂ ರಾಷ್ಟ್ರ ಆಗಬೇಕು ಅದಕ್ಕಾಗಿ ತಯಾರಾಗ್ರಿ ಭಯೋತ್ಪಾದಕರಾಗ್ರಿ ತಯಾರಾಗ್ರಿ ಅನ್ನತಕ್ಕಂಥ ಮಸೀದಿಗಳಲ್ಲಿ ಅವರ ಮುಲ್ಲಾ ಮೌಲಿಗಳು ಹೇಳ್ತಾರೆ ಮತ್ತು ನಮ್ಮ ಮಠಾಧೀಶರು ಏನು ಮಾಡ್ತಾ ಇದ್ದಾರೆ ನಾನು ಗೌರವಪೂರ್ವಕವಾಗಿ ವಿನಂತಿಪೂರ್ವಕವಾಗಿ ನಮ್ಮ ಮಠಾಧೀಶರಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ ನೀವು ಸಹಿತ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ರಲ್ಲ ಮಾತಾಡ್ತಾ ಇದ್ದಾರೆ ಕೆಲವೇ ಕೆಲವು ಜನ ಅನೇಕ ಮಠಾಧೀಶರು ಇದರ ಬಗ್ಗೆ ಸಂಬಂಧ ಇಲ್ಲಕತೆ ಇರ್ತಾರೆ ಮೊದಲಲ್ಲಿ ಅದರಲ್ಲಿ ಕೆಲವು ಬುದ್ಧಿಜೀವಿಗಳಿದ್ದಾರೆ ಬುದ್ಧಿಜೀವಿ ಅಂತ ಯಾರೂ ಹೇಳಿಲ್ಲ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಅವರು ಅವರು ಇದರ ಬಗ್ಗೆ ಇಷ್ಟು ಘಟನೆಗಳು ನಡೀತಾ ಇದೆ ಏನಾರು ಮಾತಾಡ್ತಾರ ಅವರು ಏನೂ ಮಾತಾಡೋದಿಲ್ಲ ಮಾನವ ಹಕ್ಕು ಆಯೋಗ ಅಂತ ಇಷ್ಟು ಹಿಂದೂಗಳ ಮೇಲೆ ಕಾಶ್ಮೀರದ 5 ಲಕ್ಷ ಪಂಡಿತರ ಮೇಲೆ ಅತ್ಯಾಚಾರ ಮಾಡಿದ್ರು ಎಲ್ಲಿ ಹೋಗಿತ್ತು ಮಾನವ ಹಕ್ಕ ಏನು ಮಾಡಿದ್ರು ನೀವು ನಾನು ಕಣ್ಣಿನಿಂದ ನೋಡಿ ಬಂದದ್ದು ಸುಮ್ಮನೆ ಪೇಪರಲ್ಲಿ ಓದಿ ಕಾಶ್ಮೀರ ಫೈಲ್ ನೋಡಿ ಮಾತಾಡೋಂಗಿಲ್ಲ ನಾನು ಕಾಶ್ಮೀರದಲ್ಲಿ ಹಿಂದೂಗಳಾದ ಹಲ್ಲೆಯನ್ನು ನಾನು ನೋಡಿ ಬಂದಿದ್ದೇನೆ ಅವರ ಟೆಂಟ್ಗಳಲ್ಲಿ ಹೋಗಿ ನೋಡಿ ಬಂದಿದ್ದೇನೆ ಎಷ್ಟರವರಿಗೆ ಅತ್ಯಾಚಾರ ಆಗಿದೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರಬೇಕು ನಮ್ಮ ಹೆಣ್ಣು ಮಕ್ಕಳ ಸ್ತನಗಳ ಮೇಲೆ ಒಂದು ಹಚ್ಚಿಬಿಟ್ಟೆ ಅಂತ ಹಾಕ್ತಾರೆ ಗೊತ್ತಾ ಅಂದ್ರೆ ಸಾಯುತನ ಹೋಗಂಗಿಲ್ಲದು ಒಂದು ಸ್ತನದ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಇನ್ನೊಂದು ಸ್ತನದ ಮೇಲೆ ಹಿಂದೂಸ್ತಾನ್ ಮುರ್ದಾಬಾದ್ ಏನೋ ವ್ಯವಸ್ಥೆ ಆಗಿರ್ಬೇಕ್ರಿ ನಾವೇನು ತಿಳಿತೀವಿ ಗೊತ್ತಾ ಕಾಶ್ಮೀರದಲ್ಲೇ ಆಗಿದ್ರಿ ಅದು
ಅದು ಕಲ್ಕತ್ತಾದಲ್ಲಿ ಆಗಿದೆ ಯಾಕೆ ಕಾಶ್ಮೀರ ಕಲ್ಕತ್ತಾದಲ್ಲಿ ಆಗಿದೆ ಗದಗದಲ್ಲಿ ಆಗೋದಿಲ್ಲ ಇವತ್ತು ನಮ್ಮ ಸಮಾಜದ ಯುವತಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ರು ನಾವು ಶಕ್ತಿಶಾಲಿಯಾಗಿ ನಿಂತಿವಿ ತೆಗೆದುಕೊಂಡಿ ಕೇವಲ ನನ್ನ ಸಮಾಜ ಅಂತ ಹೇಳಂಗಿಲ್ಲ ನಾನು ಎಲ್ಲಾ ಹಿಂದೂ ಸಮಾಜವನ್ನು ಹಿಡಿದುಕೊಂಡು ಮಾತಾಡ್ತೀನಿ ಎಷ್ಟು ಘಟನೆಗಳು ಆಗ್ತವೆ ಅನೇಕ ಘಟನೆಗಳು ಗೊತ್ತೇ ಆಗೋದಿಲ್ಲ ಗೊತ್ತಾದದ್ದರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಗೊತ್ತೇ ಆಗೋದಿಲ್ಲ ಮರ್ಯಾದೆ ಗಂಜಿ ಹೇಳೋದಿಲ್ಲ ಇದನ್ನು ತಡೆ ಹಾಕೋರು ಯಾರು ಎಲ್ಲವೂ ಸರ್ಕಾರ ಎಲ್ಲವೂ ಸರ್ಕಾರದಿಂದ ಸಾಧ್ಯ ಇಲ್ಲ ಸಮಾಜ ಹೇಳಬೇಕು ಹಿಂದೂ ಸಮಾಜ ನಮ್ಮ ಮಠಾಧೀಶರು ಹೇಳಬೇಕು ನಮ್ಮ ಹಿಂದೂ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂತ ಪ್ರತಿಯೊಬ್ಬ ಮಠಾಧೀಶ ಮಾತಾಡಬೇಕು ಆದರೆ ದುರ್ದೈವ ಆಗಂಗಿಲ್ಲ ಎಲ್ಲ ಸ್ವಾಮೀಜಿಗಳ ಬಗ್ಗೆ ನನಗೆ ಮಠಾಧೀಶರ ಬಗ್ಗೆ ಗೌರವವಿದೆ ಆದರೆ ದುರ್ದೈವ ನೋಡಿ ನಮ್ಮ ಮಠಾಧೀಶರು ಕೆಲವು ಮಠಾಧೀಶರು ತಮ್ಮ ಮಠದಲ್ಲಿ ನಮಾಜ್ ಮಾಡಲಿಕ್ಕೆ ಜಾಗ ಕೊಡ್ತಾರೆ ಇದು ಎಂತಾದ ದುರ್ದೈವ ಹಾಗಾದ್ರೆ ಹೋಗಿ ಲಿಂಗ ಪೂಜಾ ಮಾಡಿ ಬರ್ರಿ ನೋಡೋಣ ಮಸೀದಿಗಳು ಹೋಗಿ ಲಿಂಗ ಪೂಜಾ ಮಾಡಿದ್ರೆ ಅವಕಾಶ ಕೊಡ್ತಾರೆ ನಿಮಗೆ ಇದು ಸೋಗಲಾಡಿ ಹಿಂದುತ್ವವನ್ನು ಬಿಟ್ಟುಬಿಡಬೇಕು ಇದು ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮವರು ಯಾರು ಎಲ್ಲರೂ ನಮ್ಮವರು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರು ನಮ್ಮವರು ಇರ್ತಾರೆ ಅವರೇ ನಮ್ಮವರು ಆಗ್ತಾರೆ ಈ ದೇಶದ ಸಂಸ್ಕೃತಿ ಬದುಕಬೇಕು ಅಂತಂದ್ರೆ ಹಿಂದೂ ಸಮಾಜ ಬದುಕಬೇಕು ಈ ದೇಶದ ಪರಂಪರೆ ಬದುಕಬೇಕು ಅಂದ್ರೆ ಹಿಂದೂ ಸಮಾಜ ಬದುಕಬೇಕು ಈ ದೇಶದ ಸಂವಿಧಾನ ಬದುಕಬೇಕು ಅಂತಂದ್ರೆ ಹಿಂದೂ ಸಮಾಜ ಬದುಕಬೇಕು ಈ ದೇಶದ ಪ್ರಜಾಪ್ರಭುತ್ವ ಬದುಕಬೇಕು ಅಂತಂದ್ರೆ ಹಿಂದೂ ಸಮಾಜ ಬದುಕಬೇಕು ಎಲ್ಲಿಯವರೆಗೆ ಹಿಂದೂ ಸಮಾಜ ಗಟ್ಟಿಯಾಗಿ ಉಳಿತದೆ ಅಲ್ಲಿಯವರೆಗೆ ಈ ದೇಶದಲ್ಲಿ ಪ್ರಜಾತಂತ್ರ ಈ ದೇಶದಲ್ಲಿ ಅಭಿವೃದ್ಧಿ ಎಲ್ಲವೂ ಸಾಧ್ಯ ಆಗ್ತದೆ ಒಮ್ಮೆ ಈ ದೇಶದಲ್ಲಿ ಕಾಮನ್ ಸಿವಿಲ್ ತಂದು ಬಿಡಬೇಕು ಎಲ್ಲರೂ ಸರಿ ಸಮಾನ ಅಂತ ಅರ್ಧ ಸಮಸ್ಯೆಗಳು ತನ್ನಿಂದ ತಾನೇ ಬಗೆಹರಿದು ಬಿಡ್ತಾವ ಅರ್ಧ ಸಮಸ್ಯೆಗಳು ತಾನೇ ಬಗೆಹರಿತಾವ ಆದರೆ ಏನು ಮಾಡಬೇಕು ರಾಜಕಾರಣಿಗಳಿಗೂ ಅವರದೇ ಆದಂಥ ಸ್ವಾರ್ಥ ಇಲ್ಲಿ ಯಾವ ರಾಜಕೀಯ ಪಕ್ಷವನ್ನು ಉದ್ದೇಶಿಸಿ ನಾವು ಹೇಳಂಗಿಲ್ಲ ರಾಜಕೀಯ ಪಕ್ಷಗಳು ಬದುಕಬೇಕಂತಂದ್ರೆ ಈ ರಾಷ್ಟ್ರ ಬದುಕಬೇಕು ಬಿಜೆಪಿ ಬದುಕಬೇಕಂತಂದ್ರೆ ರಾಷ್ಟ್ರ ಬದುಕಬೇಕು ಜೆಡಿಎಸ್ ಬದುಕಬೇಕಂದ್ರೂ ರಾಷ್ಟ್ರ ಬದುಕಬೇಕು ಕಾಂಗ್ರೆಸ್ ಬದುಕಬೇಕಂದ್ರೂ ರಾಷ್ಟ್ರ ಬದುಕಬೇಕು ರಾಷ್ಟ್ರ ಬದುಕಿದ್ರೆ ನಮ್ಮ ರಾಜಕೀಯ ಯಾರು ಅಧಿಕಾರಕ್ಕೆ ಇರ್ತಾರೋ ಬಿಡ್ತಾರೆ ಅಭಿವೃದ್ಧಿ ಕೆಲಸ ಆಗೇ ಆಗ್ತಾರೆ ಒಬ್ಬರಿದ್ದಾಗ ಹೆಚ್ಚಾಗ್ತದೆ ಒಬ್ಬರಿದ್ದಾಗ ಕಡಿಮೆ ಆಗ್ತದೆ ಅಭಿವೃದ್ಧಿ ಕೆಲಸ ಆದರೆ ಈ ಸಮಾಜನೇ ಹಾಳಾಗೋದ್ರೆ ಏನು ಮಾಡೋರು ಯಾರು ಹೇಳೋರು ಈ ಸಮಾಜಕ್ಕೆ ಮಾರ್ಗದರ್ಶನ ಯಾರು ಮಾಡೋರು ಈ ಕಳಕಳಿಯಿಂದ ಒಮ್ಮೆ ಸಿಟ್ಟುಲಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು ಹೋಗಿ ಭೇಟಿಯಾಗಿ ಬಂದೆ ಈಗ ಯಾವ ಯುವತಿಯ ಇದು ಮಾಡಿದ್ರು ಆ ಮನೆಗೆ ಹೋಗಿ ಬಂದೆ ಪಾಪ ಆ ಒಂದು ಸಣ್ಣ ವಯಸ್ಸಿನಲ್ಲಿ ಮೂಡಿ ಮಾಡಿ ಅಳ್ತಾ ಇದ್ದಾಳೆ ಅಕ್ಕಿ ಏನು ಮಾಡೋದು ಮುಂದೇನು ಇದು ಒಂದು ಘಟನೆಯಲ್ಲಿ ಎಷ್ಟು ಘಟನೆಗಳು ಆಗ್ಯಾವ ಅದ್ರ ಗೊತ್ತಾಗಿದ್ದು ಕೆಲವೇ ಕೆಲವು ಇದೇ ರೀತಿ ಹುಬ್ಬಳ್ಳಿಯಲ್ಲಿ ನಿನ್ನ ಹುಬ್ಬಳ್ಳಿಗೆ ಹೋಗಿ ಬಂದೆ ನಾನು ಹುಬ್ಬಳ್ಳಿಯಲ್ಲಿಯೂ ಕೂಡ ಇದೇ ಅದೇ ಆಗಿದೆ ಹುಬ್ಬಳ್ಳಿಯಲ್ಲಿಯೂ ಕೂಡ ಆದರೆ ನಾವು ಏನೂ ಯಾರಿಗೂ ಸಂಬಂಧ ಇಲ್ಲದವ್ರ ಜೊತೆ ನಾವು ಕೂಡ್ತಾ ಇದ್ದೀವಿ ನನ್ನ ಪತ್ರಕರ್ತರ ಬಂಧುಗಳಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೇನೆ ಈ ವಿಷಯವನ್ನು ಹೈಲೈಟ್ ಮಾಡಿ ನನಗೆ ಹೈಲೈಟ್ ಅಲ್ಲ ಈ ವಿಷಯವನ್ನು ಹೈಲೈಟ್ ಮಾಡಿ ಇದು ಎಲ್ಲರಿಗೆ ಸಂಬಂಧಪಟ್ಟಂಥ ವಿಷಯ ಇವತ್ತು ಇವ್ರ ಮನೆಯಲ್ಲಿ ಆಗಿದೆ ನಾಳೆ ನನ್ನ ಮನೆಯಲ್ಲಿ ನಾಳೆ ಅವ್ರ ಮನೆಯಲ್ಲಿ ನಾಳೆ ನಿಮ್ಮ ಮನೆಯಲ್ಲಿಯೂ ಆಗಬಹುದು ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಹಿತ ಈ ದೇಶದಲ್ಲಿ ಬದುಕಬೇಕು ಅನ್ನಬೇಕಾದ್ರೆ ಮುಸಲ್ಮಾನರನ್ನು ಹಸ್ತಭಸ್ತದಲ್ಲಿ ಇಡಬೇಕು ಮುಸಲ್ಮಾನರನ್ನು ಆ ಮೌಲ್ಯಗಳು ಹೆಂಗೆ ಹೇಳ್ತಾರ್ರಿ ಮದರಸಾಗಳಲ್ಲಿ ಏನು ಕಲಿಸ್ತಾರೆ ಮಸೀದಿಗಳಲ್ಲಿ ಏನು ಕಲಿಸ್ತಾರೆ ಎಷ್ಟು ಮೀಡಿಯಾಗಳು ಹೇಳ್ತಾವೆ ನಾ ಏನು ಹೇಳಬೇಕು ಈಗ ತೋರಿಸಂದ್ರೆ ಹತ್ತು ಹೀಗೆ ತೋರಿಸ್ಬಿಡ್ತೀನಿ ನಾವು ಬಂದು ಇಟ್ಟಿಟ್ಟು ಹುಡುಗರಿಗೆ ಬಂದೂಕದ ಟ್ರೈನಿಂಗ್ ಕೊಡ್ತಾರ್ರಿ ಭಯೋತ್ಪಾದಕರು ಯಾರು ಮುಸಲ್ಮಾನರೇ ಭಯೋತ್ಪಾದಕರು ಭಯೋತ್ಪಾದಕರು ಇನ್ನೂ ಬೇರೆ ಯಾರೂ ಇಲ್ಲ ನಾನು ಈಗ ವಿಷಯಕ್ಕೆ ಸಂಬಂಧ ಇಲ್ಲ ಆದರೂ ಹೇಳ್ತೀನಿ ನಾನು ಕಲ್ಕತ್ತಾ ಇಲೆಕ್ಷನ್ಗೆ ಹೋಗಿದ್ದೆ 35 ದಿವಸ ಇದ್ದೆ ಅಲ್ಲಿ ಹಿಂದೂಗಳೇ ಹೋ ಮೈಕ್ಲಿಂದ ಓದಿರ್ತಾರೆ ಮೈಕ್ಲಿಂದ ಓದಿರ್ತಾರೆ ಏನು ಹೋಟ್ ಹಾಕ್ಲಿಕ್ಕೆ ಹೊರಗೆ ಬಂದ್ರೆ ನಿಮ್ಮನ್ನು ಕೊಂದು ಬಿಡ್ತೀವಿ ಏನು ಮಾಡ್ತು ಪಶ್ಚಿಮ ಬಂಗಾಳದ ಪೊಲೀಸರು ನನ್ನ ಎದುರಿಗೆ ಆಫೀಸನ್ನು ಎದುರಿ ಎದುರಿಗೆ ರೀ ಆಫೀಸರ್ ಸುಟ್ಟು ಅಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳ ಕಾರ್ಯಕರ್ತರನ್ನು ಎಳ್ಕೊಂಡು ಹೋದರೆ ಹೆಣ್ಣುಮಕ್ಕಳಿಗೆ ಅಂದರೆ ಎಲ್ಲಿಯವರೆಗೆ ಅವರು ಎಕ್ಸ್ಟ್ರೀಮ್ ಆಗಿದ್ದಾರೆ ಇದರ ಗಂಭೀರತೆಯನ್ನು ನಾವು ತಿಳ್ಕೋಬೇಕಾಗಿದೆ ಇವತ್ತು ಎಲ್ಲಿಯವರೆಗೆ ಎಕ್ಸ್ಟ್ರೀಮ್ ಆಗಿದ್ದಾರೆ 1.5 ಕೋಟಿ ರೋಹಿಂಗಾಗಳು ಮುಸಲ್ಮಾನರು ಪಶ್ಚಿಮ ಬಂಗಾಳದಲ್ಲಿ ಬಂದಿದ್ದರು 35 ದಿವಸ ಇದ್ದಿದ್ದರಿಂದ ಅಲ್ಲಿ ನರನಾಡಿ ನನಗೆ ಗೊತ್ತಾಯಿತು ಪ್ರತಿಯೊಂದು ವಿಧಾನಸಭಾ ಮತ ಕ್ಷೇತ್ರದಲ್ಲಿ 10,000 5,000 ಜನರಿಗೆ ಹಾಕಿದರು ಗೆಲ್ಲಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಮುಸಲ್ಮಾನರು ಅವರಿಗೆ 5 ವರ್ಷದಲ್ಲಿ ಹೋಟೆಲ್ ಲಿಸ್ಟ್ಗಳಲ್ಲಿ ಹೆಸರು ತಂದರು ಆಧಾರ್ ಕಾರ್ಡ್ ಮಾಡಿಸ್ಕೊಟ್ರು
ಅವರು ಹೋಟರ್ಸ್ ಆದರು ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಗೆದ್ರೋರು ಅವರು ಪ್ಲಾನ್ ಮಾಡಿ ಮಾಡ್ತಾರೆ ಯಾವುದೇ ಮಾಡಬೇಕಾದರೆ ಮುಸ್ಲಿಮಾನರು ಈ ದೇಶದಲ್ಲಿ ಪ್ಲಾನ್ ಮಾಡಿ ಮಾಡ್ತಾರೆ ಮುಂದೆ ಏನು ಮಾಡಬೇಕು ಜನಸಂಖ್ಯೆ ಹೆಚ್ಚು ಹ್ಯಾಂಗ್ ಮಾಡ್ಕೋಬೇಕು ನಮ್ಮದು ಎರಡು ಮಕ್ಕಳ ಹಡಿಯೋರು ನಾವೆಲ್ಲ ನೀವೆಲ್ಲ ಟ್ಯಾಕ್ಸ್ ತುಂಬಬೇಕು ಹತ್ತು ಮಕ್ಕಳು ಮಾಡ್ತ ಹಡಿಯತಕ್ಕಂತ ಮುಸ್ಲಿಮಾನರು ಸರ್ಕಾರದ ಸೌಲತ್ತುಗಳನ್ನು ತಗೋಬೇಕಾ ಯಾರು ಮಾತ್ರ ರಾಜಕಾರಣಿಗಳು ಮಾತಾಡಂಗಿಲ್ಲ ಯಾಕಂದ್ರೆ ಹೊಟ್ಟಿನ ಚಿಂತೆ ಎಲ್ಲರಿಗೂ ಯಾವುದೇ ರಾಜಕೀಯ ಪಕ್ಷ ನಾನು ನಾನು ಇವತ್ತು ರಾಜ್ಯ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷನಾಗಿ ಹೇಳಕತ್ತೀನಿ ಜವಾಬ್ದಾರಿಯುತವಾಗಿ ಒಬ್ಬ ಕರ್ನಾಟಕ ಸಮಾಜದ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷನಾಗಿ ಹೇಳ್ತೀನಿ ನಾನು ಒಬ್ಬ ಎಕ್ಸ್ ಎಂಎಲ್ಸಿ ಆಗಿ ಹೇಳ್ತಾಕತ್ತೀನಿ ಮಾತ್ರವನ್ನು ಇದನ್ನು ದಯವಿಟ್ಟು ಗಂಭೀರವಾಗಿ ದಯವಿಟ್ಟು ಬರೀರಿ ಈಗ ಮೈಕ್ ಹಚ್ಚತ್ತಾ ಪರ್ಮಿಷನ್ ತಗೊಂಡಿರ ಮುಸ್ಲಿಮನ್ರು ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಡಿಸಿ ನಮ್ಮ ಎಸ್ಪಿ ಅವರಿಗೆ ಕರೆ 15 ದಿವಸದಲ್ಲಿ ಇದು ತೆಗಿಬೇಕು ಅಂತ ಸುಪ್ರೀಂ ಕೋರ್ಟದ ಆರ್ಡರ್ ಅನ್ನು ಅವರ ಕೈಗೆ ಕೊಟ್ಟೆ ಯಾಕೆ ತೆಗೆಯಂಗಿಲ್ಲರಿ ನಿಮ್ಮ ಕಡೆಯಿಂದ ಪರ್ಮಿಷನ್ ತಗೊಂಡಾರ ನಾಳೆ ನಾನು ಇಲ್ಲಿ ಗದಗನಲ್ಲಿ ಮಸೀದಿ ಎದುರಿಗೆ ಭಜನೆ ಹಚ್ಚುತ್ತೀನಿ ಯಾವ ತೆಗೆಯಕ್ಕೆ ಬರ್ತಾನೆ ನೋಡ್ತೀನಿ ನಾನು ಎಲ್ಲ ಕಾಯ್ದೆ ಕಾನೂನು ಪೊಲೀಸರು ಹಿಂದೂಗಳ ಸಲುವಾಗಿ ಅವರಿಗಿಲ್ಲ ಜೋರ್ ಜೋರಾಗಿ ಓದರ್ತೀರಿ ನೀವು ಅದನ್ನು ತೆಗಿಲಿಕ್ಕೆ ಬರೋದಲ್ಲ ನಿಮಗೆ ಅವರು ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ ನಾನು 15 ದಿವಸದಲ್ಲಿ ತೆಗಿಲಿಲ್ಲ ಅಂದ್ರೆ ನಾನು ಅಂತ ತೆಗಿತೀನಿ ಅವು ಯಾರಾದರೂ ಮಾಡಬೇಕು ನಾನಾದರೂ ಮಾಡಬೇಕು ನೀವಾದರೂ ಮಾಡಬೇಕು ಯಾರಾದರೂ ಹಿಂದೂ ಸಮಾಜ ಬದುಕಬೇಕು ಈ ರಾಷ್ಟ್ರ ಬದುಕಬೇಕು ಹಿಂದೂ ಸಮಾಜ ಬೇರೆ ಅಲ್ಲ ರಾಷ್ಟ್ರ ಬೇರೆ ಅಲ್ಲ ಎರಡು ಒಂದೇ ಪದಗಳು ಈ ರಾಷ್ಟ್ರ ಬದುಕುವ ಸಲುವಾಗಿ ನಾವೆಲ್ಲರೂ ಒಂದಾಗಬೇಕು ಮೈಕ್ಗಳನ್ನು ಇವತ್ತಿಗೂ ಒಂದು ಕೇಳಿ ಬಹಳ ದುರ್ದೈವ ಅನಿಸ್ತು ಎಲ್ಲೋ ಹಾ ನಿನ್ನ ಹುಬ್ಳಿಯಲ್ಲಿ ಹೇಳಿದ್ರು ಮಸೀದಿಯ ಮುಂದೆ ಯಾವುದೇ ಕಾರ್ಯಕ್ರಮ ಇದ್ದಾಗ ಬ್ಯಾಂಡ್ ಬಾಜ ಬಂದ್ ಮಾಡ್ತಾರಂತ ಅವನು ಯಾ ಎಲ್ಲೋ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಇರಾನ್ ಇರಾಕ್ದಾಗ ಏನು ಮಸೀದಿ ಬಂದಾಗ ಬ್ಯಾಂಡ್ ಬಾರಿಸೋದು ಬಂದ್ ಮಾಡ್ತಾರ ನೋಡ್ರಿ ಎಲ್ಲಿವರೆಗೆ ಅವರ ಮೆಂಟಾಲಿಟಿ ನೋಡ್ರಿ ಹೇಗೆ ಜನರಿಗೆ ತಯಾರು ಮಾಡಿದ್ದಾರೆ ಅನ್ನೋದು ಮದರ್ಸಾ ಅಂದ್ರೆ ಏನು ಸಾಲಿ ಕಲಿಸ್ತಾರೆ ಏನು ಮದರ್ಸಾದಾಗ ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಹೋಗಿ ನೋಡಿ ಬಂದಿರಿ ನಾ ಹೋಗಿ ನೋಡಿ ಬಂದೀನಿ ಅಲ್ಲಿ ರಾಷ್ಟ್ರಗೀತೆ ಜನಗಣಮನ ಹೇಳಂಗಿಲ್ಲರಿ ಮದರ್ಸಾಗಳಲ್ಲಿ ಜನಗಣಮನ ಹೇಳಂಗಿಲ್ಲ ಅವರದ ಐತಲ್ಲಿ ಏನೋ ಒದರ್ತಾರಲ್ಲ ಅದು ಅಷ್ಟೇ ಹೇಳ್ತಾರಲ್ಲಿ ಸರ್ಕಾರದ ಪಗಾರ ಸರ್ಕಾರದ ಅನುದಾನಗಳು ಮುಸ್ಲಿಂ ಧರ್ಮದ ಪ್ರಚಾರ ಮಾಡ್ತೀರಿ ನಮ್ಮ ಸರ್ಕಾರಕ್ಕೂ ಹೇಳಿನಿ ಅವು ಮದರ್ಸಾಗಳು ಬಂದ್ ಆಗಬೇಕು ಮದರ್ಸಾಗಳು ಬಂದ್ ಮಾಡ್ರಿ ನಾಳೆ ಮುಖ್ಯಮಂತ್ರಿಗಳು ಬರ್ತಾರ ಅವರಿಗೂ ಹೇಳ್ತೀನಿ ಇದು ಕೇವಲ ಅದಕ್ಕೆ ಪ್ರಾರಂಭದಲ್ಲಿ ಏನು ಹೇಳಿದೆ ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ ಇದು ಸಮಸ್ತ ಈ ರಾಷ್ಟ್ರದ ಜನತೆಯ ಸಮಸ್ಯೆಗಳು ವಿಶೇಷವಾಗಿ ನಮ್ಮ ಸಮಾಜದ ಮಠಾಧೀಶರು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಸಮಾಜವನ್ನು ಹೇಡಿ ಮಾಡತಕ್ಕಂಥ ಕೆಲಸ ಮಾಡಬೇಡಿ ಸಮಾಜದ ತರುಣರಲ್ಲಿ ಉತ್ಸಾಹವನ್ನು ತುಂಬತಕ್ಕಂಥ ರಾಷ್ಟ್ರಭಕ್ತಿಯನ್ನು ತುಂಬತಕ್ಕಂಥ ದೇಶದ ಅಭಿವೃದ್ಧಿಗೆ ಪೂರಕವಾಗತಕ್ಕಂಥ ಮಾತುಗಳನ್ನು ಮಠಾಧೀಶರು ಮಾತಾಡಬೇಕು ಅಲ್ಲೇ ಇಲ್ಲೇ ಕೆಲವರು ಮಾತಾಡ್ತಾರೆ ಆದರೆ ಎಲ್ಲರೂ ಮಾತಾಡೋಂಗಿಲ್ಲ ಕೆಲವರಿಗೆ ಭಾಳ ಎಲ್ಲ ಸಮಾಜಗಳು ಒಂದು ಅಂತ ಹೆಂಗಾಗ್ತವ್ರು ಎಲ್ಲ ಸಮಾಜಗಳು ಒಂದು ನಾವು ಸರ್ವೇ ಜನೋ ಸುಖೇನೋ ಭವತು ಅಂತ ಹೇಳೋರು ನಾವು ಎಲ್ಲರೂ ಸುಖಿಗಳಾಗಲಿ ಅಂತ ಮುಸಲ್ಮಾನರು ಹೇಳ್ತಾರ ಮುಸಲ್ಮಾನರು ಸರ್ವೇ ಜನೋ ಸುಖಿ ಎಲ್ಲರೂ ಸುಖಿ ಬರೀ ಮುಸಲ್ಮಾನರಷ್ಟೇ ಸುಖಿಗಳಾಗಿ ಅಂತ ಹೇಳ್ತಾರೆ ಇದೇ ಹಿಂದೂ ಸಮಾಜಕ್ಕೆ ಮುಸಲ್ಮಾನ ಸಮಾಜಕ್ಕೂ ಇರತಕ್ಕಂಥ ಅಂತರ ಅವರು ಎಂದಿಗೂ ನಮ್ಮವರು ಆಗೋದಿಲ್ಲ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದರು ದೇಶ ವಿಭಜನೆ ಆಗುವಾಗ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಸಲ್ಮಾನನ್ನು ಪಾಕಿಸ್ತಾನಕ್ಕೆ ಕಳಿಸಬೇಕು ಪಾಕಿಸ್ತಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂವನ್ನು ಭಾರತಕ್ಕೆ ತರಬೇಕಂತ ಡಾಕ್ಟರ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದರು ಕೇಳಲಿಲ್ಲ ಅಂಬೇಡ್ಕರ್ ಅವರ ಮಾತು ಕೇಳಿದ್ವ ಈ ದೇಶದ ಸಂವಿಧಾನವನ್ನು ಗೌರವ ಮಾಡ್ತಾರೆ ಅವರು ಕೋರ್ಟದ ಮಾತು ಕೇಳಂಗಿಲ್ಲ ಹಿಜಾಬದ ಕೋರ್ಟ್ ಆರ್ಡರ್ ಕೊಟ್ಟರೆ ಆ ಕೋರ್ಟದ ಮಾನ್ಯತೆ ಮಾಡೋಂಗಿಲ್ಲ ಹಾಗಾದ್ರೆ ಯಾರಿಗೆ ಮಾನ್ಯತೆ ಮಾಡ್ತೀರಿ ನೀವು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರು ದಯವಿಟ್ಟು ಇದು ರಾಜಕಾರಣಿಗಳು ಮಾಡ್ತಾರೆ ಅನ್ನತಕ್ಕಂಥದ್ದು ತಲೆಯಾಗಿನ ತೆಗೆದುಬಿಡ್ರಿ ಅವರು ತಮಗೆ ಬೇಕಾದಂಗೆ ಬೇಕಾದಂಗೆ ಉಪಯೋಗ ಮಾಡ್ತಾರೆ ಕೆಲವು ರಾಜಕೀಯ ಪಕ್ಷಗಳು ಅಂಕ ಮುಸಲ್ಮಾನರಿಗೆ ಓಲೈಸುವ ಸಲುವಾಗಿ ಹುಟ್ಟವೆ ನೋವು ಅವ್ರಿಗೂ ಮುಸಲ್ಮಾನರಿಗೆ ಹುಟ್ಟಿದಂಗೆ ಅದಾವೆ ಕೆಲವು ರಾಜಕೀಯ ಪಕ್ಷಗಳು ಅವ್ರದೇ ಹಿತ ನೋಡೋರು ಇದನ್ನು ಪ್ರತಿಭಟನೆ ಮಾಡೋ ಸಲುವಾಗಿ ನಾನು ಪ್ರತಿಯೊಂದು ಕಡೆ ಹೋಗ್ತಾ ಇದ್ದೇನೆ
ಈಗ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ ಪೊಲೀಸ್ ಕಮಿಷನರ್ ಎದುರಿಗೆ ಮಾತಾಡ್ತೀನಿ ಹೋಮ್ ಮಿನಿಸ್ಟರ್ ಹೇಳ್ಯಾರ ಆ ಹುಡುಗಿ ಬರಂಗಿಲ್ಲ ರೀ ಆ ಹುಡುಗಿ ಇಲ್ಲೇ ಕರೆಸ್ತೀವಿ ಆ ಹುಡುಗಿ ಈಗ ಆ ಹುಡುಗನ ಬಿಟ್ಟು ಬರಂಗಿಲ್ಲ ಅಂತ ಯಾಕೆ ಬರಂಗಿಲ್ಲ ಕೇಳ್ರಿ ಬರಂಗಿಲ್ಲ ಅಂತ ಬಂದ್ರೆ ನೀವು ಯಾಕೆ ಇರಬೇಕು ನಾನೇ ಕರ್ಕೊಂಡು ಬರ್ತಿದ್ದೆ ಯಾಕೆ ಬರಂಗಿಲ್ಲ ಇದು ಕೇಳ್ರಿ ಆ ಹುಡುಗಿಗೆ ಒಂದು ರೀತಿ ಬ್ಲ್ಯಾಕ್ಮೇಲ್ ಮಾಡ್ತಾರೆ ಆಕೆ ವಿಡಿಯೋಗಳನ್ನು ತೆಗೆದಿರ್ತಾರೆ ನೀ ಹೋದ್ರೆ ನಿನ್ನ ತಂದೆ ತಾಯಿ ನಿನ್ನ ಅಣ್ಣ ತಮ್ಮಂದ್ರೆ ಖಲಾಸ್ ಮಾಡ್ತೀವಿ ನಿನ್ನ ಮನೆ ಸುಡ್ತೀವಿ ಅಂತ ಧಮಕಿ ಕೊಟ್ಟಿರ್ತಾರೆ ಆ ಮುಸಲ್ಮಾನ ಊರ್ಗು ಅದಕ್ಕಾಗಿ ಆ ಹುಡುಗಿ ಬರಂಗಿಲ್ಲ ಅದಕ್ಕಾಗಿ ಬರಂಗಿಲ್ಲ ಈಗ ನಾನು ಹೋಗಿ ಬೆಟ್ಟಿಯಾಗಿ ಬಂದ ಒಂದು ಯುವತಿಗೆ ಪಾಪ ಬಾಯಿ ಬಿಚ್ಚಿ ಹೇಳಂಗಿಲ್ಲ ಅರ್ಥ ಆಗ್ತದೆ ನಮಗೆ ಅಷ್ಟು ಆಕಿ ಭಾವನೆ ಏನಾದ್ರು ಅನ್ನೋದು ಅರ್ಥ ಆಗ್ತದೆ ನಾನು ಅವನು ಬಿಟ್ಟು ಹೋದ್ರೆ ನನ್ನ ಮನೆ ಹಾಳು ಮಾಡಿಬಿಡ್ತಾರೆ ನನ್ನ ಅಣ್ಣ ತಮ್ಮಂದ್ರೆ ಹಾಳಾಗ್ತಾರೆ ನಮ್ಮ ತಂದೆ ತಾಯಿಗೆ ಹೊಡಿತಾರೆ ಅನ್ನತಕ್ಕಂತ ಭಾವನೆ ಬಾಯಿಲಿಂದ ಹೇಳಿಲ್ಲ ಅಂದ್ರು ವ್ಯಕ್ತ ಆಗ್ತದೆ ಇದರ ಬಗ್ಗೆ ಯಾರು ಚಿಂತನೆ ಮಾಡಬೇಕು ಕೇವಲ ಇವತ್ತು ನಮ್ಮ ಸಮಾಜದ ಆಗಿದೆ ಅಂತ ನಾನು ಬಂದಿಲ್ಲ ಎಲ್ಲ ಸಮಾಜಗಳು ಆಗಿವೆ ಎಲ್ಲ ಸಮಾಜದಲ್ಲೂ ಇಂತ ಘಟನೆಗಳು ಆಗಿವೆ ಬಂಜಾರ ಸಮಾಜದಲ್ಲಿ ಒಂದು ತಿಂಗಳ ಹಿಂದೆ 25 ಎಕರೆ ಭೂಮಿ ಇರತಕ್ಕಂತ ಒಬ್ಬ ಶ್ರೀಮಂತ ಯುವತಿ ಅವರು ಶ್ರೀಮಂತರನ್ನು ಹುಡುಕುತ್ತಾರೆ ಯುವತಿಯನ್ನು ಒಬ್ಬ ಗೋಂಡಿ ಕೆಲಸ ಮಾಡತಕ್ಕಂತ ಮುಸ್ಲಿಮಾನ್ ಹುಡುಗ ತಗೊಂಡು ಹೋದ ಶ್ರೀಮಂತರು ಈಗ ನಮ್ಮ ಸಮಾಜದ ಹುಡುಗಿಗೆ ಹೋಗಿದಾಕಿ ಸಾಫ್ಟ್ವೇರ್ ಇಂಜಿನಿಯರ್ ತಿಂಗಳಿಗೆ 80,000 ರೂಪಾಯಿ ಪಗಾರ ಅದ ಆ ಹುಡುಗಿಗೆ ಅವ ಬಾಯಿ ಹಣ್ಣು ಮಾಡ್ತಾನೆ ರಸ್ತೆನಾಗ ಅವರ ಅಪ್ಪ ಹೆಂಗ ಏನು ಮಾಡಿರಬೇಕು ಜಾದು ಅವರು ಇದು ಸಮಾಜ ವಿಚಾರ ಮಾಡತಕ್ಕಂತ ಪ್ರಶ್ನೆ ಇದೆ ಇದು ಪೂರಾ ಹಿಂದೂ ಸಮಾಜ ವಿಚಾರ ಮಾಡಬೇಕು ಒಬ್ಬ ಬಾಯಿ ಹಣ್ಣು ಮಾಡತಕ್ಕಂತ 80,000 ರೂಪಾಯಿ ಪಗಾರ ಇಕ್ಕಿಗೂ ಮಾಡ್ಕೋತಾನ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಬ್ಬ ಇಕ್ಕಿಗೂ ಮಾಡ್ತಾನೆ ಯಾಕಂದ್ರೆ ನಾಲ್ಕು ಮಾಡ್ಕೊಳಕ್ಕೆ ಪರವಾನಗಿನ ಐತಲ್ಲ ಅವರಲ್ಲೇ ಹೀಗಾಗಿ ಕಾಮನ್ ಸಿವಿಲ್ ಬರಬೇಕಿಲ್ಲ ಕಾಮನ್ ಸಿವಿಲ್ ಕೊಡ್ ಬರಬೇಕು ಇದು ಕೇವಲ ಸಿಟ್ಟಲಿಂದ ಹೇಳ್ತಾ ಇಲ್ಲ ಆಕ್ರೋಶದಿಂದ ಹೇಳಕತ್ತೀನಿ ಕೆಲವೊಂದು ಘಟನೆಗಳನ್ನು ನೋಡಿದಾಗ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತದೆ ರಕ್ತ ಅಂತ ಘಟನೆಗಳನ್ನು ಕಣ್ಣಲ್ಲಿ ನೋಡಿ ಬಂದವ ನಾನು ಹೀಗಾಗಿ ಇಷ್ಟು ಆವೇಶ ಬರ್ತದೆ ನನಗೆ ಮಾತಾಡಲಿಕ್ಕೆ ರಾಜಕೀಯ ಸಭೆಯಲ್ಲಿ ಮಾತಾಡೋದು ಬೇರೆ ರೀ ನೀವು ಅವ್ರಿಗೆ ಆ ಪಕ್ಷಕ್ಕೆ ಬರ್ರಿ ಇವ್ರ ಪಕ್ಷಕ್ಕೆ ಬರ್ರಿ ಅಭಿವೃದ್ಧಿ ಒಬ್ಬರಿದ್ದಾಗ ಹೆಚ್ಚಾಗ್ತದೆ ಒಬ್ಬರಿದ್ದಾಗ ಕಡಿಮೆ ಆಗ್ತದೆ ಅಭಿವೃದ್ಧಿ ಅಂಕ ಆಗೇ ಆಗ್ತದೆ ಆದರೆ ರಾಷ್ಟ್ರ ಬದುಕಿಸೋರು ಯಾರು ರೀ ಯಾರು ಬದುಕಿಸೋರು ರಾಷ್ಟ್ರ ಈ ದೇಶ ಬದುಕಿಸೋರು ಯಾರು ಇದರ ಬಗ್ಗೆ ನಾನು ಹೇಳುವ ಸಲುವಾಗಿ ಬಂದೀನಿ ನಿಮ್ಮಲ್ಲೇ ವಿನಂತಿ ಮಾಡ್ತೀನಿ ಏನಾದರೂ ಬದಲಾವಣೆ ತರಬೇಕು ಅಂತಂದ್ರೆ ಮಾಧ್ಯಮದ ಮುಖಾಂತರ ಮಾತ್ರ ಸಾಧ್ಯ ನೀವು ಜನಜಾಗೃತಿಯನ್ನು ಮಾಡ್ತಕ್ಕಂತ ಮಾಡಬೇಕು ನಮ್ಮ ಸಾಮಗಳಿಗೆ ಬೆನ್ನು ಹತ್ತಬೇಕು ನೀವು ಎಲ್ಲ ಬರ್ರಿ ಅಂತ ಬರಂಗಿಲ್ಲ ಏ ಅದು ಆ ಪಕ್ಷದವ್ರದ್ದು ಬಿಡ್ರಿ ಅದು ಆ ಸಮಾಜದ ಬಗ್ಗೆ ಮಾಡ್ಯಾರ ಆ ಸಮಾಜದ ಹುಡುಗಿ ಹೋಗಿ ಇದು ಈ ಸಮಾಜದಕ್ಕೆ ಹೋಗ್ಯಾರ ನಮಗೇನು ಸಂಬಂಧ ಆ ಸಮಾಜ ಈ ಸಮಾಜ ಅನ್ಬೇಡ್ರಿ ಸಮಸ್ತ ಹಿಂದೂ ಸಮಾಜ ಇಂಥ ಘಟನೆಗಳು ಆಗಬಾರದು ಆದರೆ ಎಲ್ಲಿ ಆಗ್ತದೆ ಯಾರು ಮಾಡ್ತಾನ ಅವನು ಅಲ್ಲಿ ಆ ಓಣಿಯಲ್ಲಿ ಆ ಸಮಾಜದಲ್ಲಿ ಅವನನ್ನು ಬದುಕಿಸ್ಲಿಕ್ಕೆ ಕೊಡಬೇಡಿ ಅವ ಬದುಕಬಾರ್ದಲ್ಲಿ ಈ ರೀತಿ ಈಗ ಹುಬ್ಬಳ್ಳಿಗೂ ಹೋಗ್ತಾ ಇದ್ದೇನೆ ಅಲ್ಲಿಯೂ ಸಹಿತ ಮಾತಾಡ್ತಾ ಇದ್ದೇನೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ದಯವಿಟ್ಟು ಮಾಡಬೇಕು ಅನ್ನತಕ್ಕಂಥ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ